ಮಹಾರಾಷ್ಟ್ರದಿಂದ ಗಡಿ ಗಲಾಟೆ ಹಾಗೆ ಗೋವಾದಿಂದ ಜಲ ಜಗಳ ಆಗ್ತಾ ಇದೆ. ಮಹದಾಯಿ ವಿಚಾರದಲ್ಲಿ ಗೋವಾ ಮತ್ತೆ ಕ್ಯಾತೆ ತೆಗೆದಿದೆ. ಕರ್ನಾಟಕದ ವಿರುದ್ಧ ಮುಂದುವರಿಸಿದ ಸಮರವನ್ನ ಕೇಂದ್ರದ ಮಧ್ಯಪ್ರವೇಶ ಕೋರೋದಕ್ಕೆ ಅಮಿತ್ ಶಾ ಕೂಡ ಭೇಟಿ ಆಗ್ತಾ ಇದ್ದಾರೆ. ಇವತ್ತು ಅಮಿತ್ ಶಾ ಭೇಟಿ ಆಗ್ತಾ ಇದ್ದಾರೆ ಗೋವಾ ಸಿಎಂ. ಗೋವಾ ಸಿಎಂ ಪ್ರಮೋದ್ ಸಾವಂತ್ ನೇತೃತ್ವದ ನಿಯೋಗ ಮನವಿಯನ್ನ ಮಾಡ್ಕೊತಾ ಇದೆ. ಕರ್ನಾಟಕದ ಡಿಪಿಆರ್ ನೀಡಿರುವ ಅನುಮತಿಯನ್ನ ವಾಪಸ್ ಪಡಿಬೇಕು ಅಂತ ಹೇಳಿ ಮನವಿಯನ್ನ ಮಾಡಿಕೊಳ್ಳಲಾಗುತ್ತೆ. ಅನುಮತಿ ವಾಪಸ್ ಪಡೆಯುವಂತೆ ಒತ್ತಡವನ್ನ ಕೂಡ ಹೇರಲಾಗ್ತಾ ಇದೆ ಅಂತ. ಈಗಾಗಲೇ ಕರ್ನಾಟಕ ಸರ್ಕಾರಕ್ಕೆ ಗೋವಾ ಮುಖ್ಯ ವನ್ಯಜೀವಿ ವಾರ್ಡನ್ ನಿಂದ ನೋಟಿಸ್ ಕೂಡ ಜಾರಿ ಆಗಿದೆ. ಕಳಸಾ ಬಂಡೂರಿ ಅಣೆಕಟ್ಟು ಯೋಜನೆಗೆ ಗೋವಾ ತೀವ್ರವಾದ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ಹಾಗಾಗಿ ಇವತ್ತು ಅಮಿತ್ ಶಾ ಅವರನ್ನ ಗೋವಾ ಮುಖ್ಯಮಂತ್ರಿ ಪ್ರಮೋದ್ ಸಾವಂತ್ ಅವರು ಭೇಟಿ ಮಾಡಿ ಈಗಾಗಲೇ ಕರ್ನಾಟಕಕ್ಕೆ ನೀಡಿರುವಂತ ನಿಮ್ಮ ಕನಸಿನ ಬಿಸಿನೆಸ್ ಶುರು ಮಾಡೋದಕ್ಕೆ ಯಾವ ಬ್ಯಾಂಕು ಬಿಸಿನೆಸ್ ಲೋನ್ ಕೊಡ್ತಿಲ್ವಾ? ಬಿಸ್ನೆಸ್ ಲೋನ್ ಪಡ್ಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಡಿಪಿಆರ್ ಅನ್ನ ವಾಪಸ್ ಪಡಿಬೇಕು ಅನ್ನುವಂತ ಒತ್ತಡವನ್ನ ಅವರು ಹೇರಲಿದ್ದಾರೆ. ಮತ್ತೆ ಈಗ ಖ್ಯಾತಿಯನ್ನ ತೆಗಿತಾ ಇದೆ ಗೋವಾ. ಗೋವಾ ಸಿಎಂ ಪ್ರಮೋದ್ ಸಾವಂತ್ ನೇತೃತ್ವದ ನಿಯೋಗ ಕೇಂದ್ರ ಗೃಹ ಸಚಿವರ ಜೊತೆ ಭೇಟಿ ಮಾಡಿ ಮನವಿಯನ್ನ ಸಲ್ಲಿಸಲಿದೆ. ನಿಮ್ಮ ಕನಸಿನ ಬಿಸಿನೆಸ್ ಶುರು ಮಾಡೋದಕ್ಕೆ ಯಾವ ಬ್ಯಾಂಕು ಬಿಸಿನೆಸ್ ಲೋನ್ ಕೊಡ್ತಿಲ್ವಾ? ಬಿಸಿನೆಸ್ ಲೋನ್ ಪಡ್ಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.